ಎಲ್ಲರಿಗೂ ಹಾಯ್, ಬಿ ಬ್ರೈಟ್ ಮೇಕಪ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ಪ್ರತಿಯೊಂದು ಮೇಕಪ್ ಪ್ರಾಡಕ್ಟ್ಸ್ ಏನೇನಿದೆ ಅದನ್ನ ಕನ್ನಡದಲ್ಲಿ ಇನ್ಫಾರ್ಮೇಶನ್ನ ಕೊಡ್ತಾ ಇದ್ದೀನಿ. ಪ್ರಾಡಕ್ಟ್ ಹೆಸರು ಮತ್ತು ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನ, ಇದು ಸ್ಟೆಪ್ ಬೈ ಸ್ಟೆಪ್ ನಲ್ಲೇ ನಾನು ಈ ಮೇಕಪ್ ಪ್ರಾಡಕ್ಟ್ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಅಂದರೆ ಯಾವ ರೀತಿ ನಾವು ಫೇಸ್ ಮೇಲೆ ಅಪ್ಲೈ ಮಾಡ್ತೀವೋ ಅದೇ 1-2-3 ಸ್ಟೆಪ್ ಮೂಲಕ ನಾನು ಈ ಪ್ರಾಡಕ್ಟ್ಸ್ನ ಕೂಡ ನಿಮ್ಮ ಮುಂದೆ ಇನ್ಫಾರ್ಮೇಶನ್ನ ತೊಗೊಂಡು ಬರ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಸ್ಕಿನ್ ಕೇರ್ಗೆ, ಅಂದರೆ ಮೇಕಪ್ಪು ಮುಂಚೆ ಮಾಡ್ಕೋಬೇಕಾಗಿರುವಂಥ ಸ್ಕಿನ್ ಕೇರ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ನ ನೋಡೋಣ. ಆಮೇಲೆ ಫೇಸ್ಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಮೇಕಪ್ನಲ್ಲಿ ನೋಡೋಣ. ಅದರ ನಂತರ ಐ ಮೇಕಪ್ಗೆ, ಲಿಪ್ ಮೇಕಪ್ಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ ಹೆಸರುಗಳನ್ನ ನೋಡೋಣ. ಮೂರು ಡಿಫ್ರೆಂಟ್ ಕ್ಯಾಟಗರೀಸ್ನಲ್ಲಿ ನಾನು ಇದನ್ನು ಮಾಡಿದ್ದೀನಿ. ನೀವು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಪೆನ್ ಆ್ಯಂಡ್ ಪೇಪರ್ ಹ್ಯಾಂಡ್ ಡೈಯಲ್ಲಿ ಇಟ್ಕೊಂಡು ಇನ್ಫಾರ್ಮೇಶನ್ ಎಲ್ಲ ತಗೊಳ್ಳಿ. ಆ್ಯಂಡ್ ಯಾವ ರೀತಿ ನಿಮಗೆ ಅನುಕೂಲವಾಗಿರೋವಂಥದ್ದು, ನಿಮಗೆ ಬೇಕಾಗಿರೋವಂಥದ್ದು, ಯೂಸ್ ಆಗುವಂಥ ಪ್ರಾಡಕ್ಟ್ಸ್ನ ಲಿಸ್ಟ್ನ ನೀವು ಟಿಕ್ ಮಾಡಿಕೊಂಡು ಮುಂದೆ ಫ್ಯೂಚರ್ನಲ್ಲಿ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ಪ್ರಾಡಕ್ಟ್ ಹೆಸರುಗಳೆಲ್ಲ ಏನೇನು ಅಂತ ನೋಡೋಣ. ಸ್ಕಿನ್ ಕೇರ್ ಅಂತ ಬಂದಾಗ ಮೊದಲನೇದಾಗಿ ನಾನಿಲ್ಲಿ ಯೂಸ್ ಮಾಡುವಂಥದ್ದು ಜೆಲ್ ಕ್ಲೆನ್ಸರ್. ಈ ಜೆಲ್ ಕ್ಲೆನ್ಸರ್ ಫೇಸ್ ವಾಶ್ಗಿಂತ ಏನು ಡಿಫ್ರೆನ್ಸ್ ಅಂತಂದರೆ ತುಂಬ ಸ್ಕಿನ್ಗೆ ಮೈಲ್ಡ್ ಆಗಿರುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿರುವಂಥ ನ್ಯಾಚುರಲ್ ಆಯಿಲ್ನ ತೆಗ್ದು ಹಾಕಲ್ಲ. ಸೊ ಅದರಿಂದ ಸ್ಕಿನ್ನ ಸ್ಮೂತಾಗಿ ಸಾಫ್ಟಾಗಿ ಇಟ್ಟಿರುತ್ತೆ. ಸೊ ಯಾವಾಗ್ಲೂ ನೀವು ಇಲ್ಲಿ ಏನೇ ಈ ಥರ ಪೌಚ್ ತೊಗೊಂಡ್ರು ಈ ಥರ ಇಲ್ಲಿ ಒಂದು ಮಾರ್ಕ್ ಹಾಕಿರ್ತಾರೆ. ಈ ಕಲರ್ನ ನೋಡೋದು ತುಂಬ ಇಂಪಾರ್ಟೆಂಟ್. ಇದು ಕಪ್ಪಲ್ಲಿದ್ದರೆ ಅಥವಾ ಬ್ಲ್ಯಾಕ್ ಕಲರ್ನಲ್ಲಿ ಇದ್ದರೆ ಅದರಲ್ಲಿ ತುಂಬ ಕೆಮಿಕಲ್ಸ್ ಇದೆ ಅಂತ ಅರ್ಥ. ಗ್ರೀನ್ ಅಥವಾ ವೈಟ್ ಇದ್ದರೆ ಅದು ಹರ್ಬಲ್ ಪ್ರಾಡಕ್ಟ್ ಅಂತ ಅರ್ಥ, ಅಂದರೆ ತುಂಬ ನ್ಯಾಚುರಲ್ ಇಂಗ್ರೀಡಿಯಂಟ್ನ ಯೂಸ್ ಮಾಡಿ ಮಾಡಿರ್ತಾರೆ ಅಂತ. ಅದೇ ರೆಡ್ನಲ್ಲಿದ್ದರೆ ಅದರಲ್ಲಿ ಯಾವುದಾದ್ರೂ ಒಂದು ಆ್ಯನಿಮಲ್ ಪ್ರಾಡಕ್ಟ್ನ ಇನ್ಕ್ಲೂಡ್ ಮಾಡಿರ್ತಾರೆ ಅಂತ ಅರ್ಥ. ಸೊ ಆದಷ್ಟು ನೀವು ಗ್ರೀನ್ ಅಥವಾ ವೈಟ್ನ ಇಲ್ಲಿ ನೋಡೇ ತಗೊಳ್ಳಿ. ಈ ಥರ ಪೌಚ್ ಏನೇ ಪ್ರಾಡಕ್ಟ್ ತೊಗೊಂಡ್ರು ಆ ಕಲರ್ನ ಮಾತ್ರ ನೋಡೋದನ್ನ ಮರಿಬೇಡಿ. ಸೊ ಫೇಸ್ ವಾಶ್ಗೂ ಸೋಪ್ಗಿಂತ ಕ್ಲೆನ್ಸರ್ ತುಂಬ ಇಂಪಾರ್ಟೆಂಟ್. ಒಂದು ಸತಿ ನೀವು ಮುಖ ತೊಳೆದ ನಂತರ ನೆಕ್ಸ್ಟ್ ಪ್ರಾಡಕ್ಟ್ ನೀವು ಯೂಸ್ ಮಾಡಬೇಕಾಗಿರೋಂಥ ಟೋನರ್. ಇಲ್ಲಿ ನಾನು ಡಾಟ್ ಆ್ಯಂಡ್ ಕೀ ಅವ್ರದ್ದು ಪೋರ್ ಟೈಟ್ನಿಂಗ್ ಟೋನರ್ ಅಂತ ಯೂಸ್ ಮಾಡ್ತೀನಿ. ಇದು ಜನರಲಿ ನಾನು ನನ್ನ ಕ್ಲೈಂಟ್ಸ್ ಮೇಲೆ ಯೂಸ್ ಮಾಡ್ತೀನಿ. ಪರ್ಸನಲ್ ಆಗಿ ನೀವು ಯೂಸ್ ಮಾಡಬೇಕಂದ್ರೆ ನೀವು ರೋಸ್ ವಾಟರ್ನ ಕೂಡ ಟೋನರ್ ಥರ ಯೂಸ್ ಮಾಡ್ಬೋದು. ಅಗೇನ್ ಟೋನರ್ ಕೂಡ ನಿಮಗೆ ಸ್ಕಿನ್ ಕೇರ್ಗೆ ಅಕಾರ್ಡಿಂಗ್ಲಿ, ಅಂದರೆ ನಿಮ್ಮ ಸ್ಕಿನ್ ಆಯಿಲಿ ಇದ್ದರೆ ಆಯಿಲ್ ಕಂಟ್ರೋಲ್ಗೆ ಟೋನರ್ ಸಿಗುತ್ತೆ, ಡ್ರೈ ಸ್ಕಿನ್ ಇದ್ದರೆ ಹೈಡ್ರೇಟಿಂಗ್ ಟೋನರ್ ಸಿಗುತ್ತೆ, ಸೆನ್ಸಿಟಿವ್ ಅಥವಾ ಕಾಂಬಿನೇಷನ್ ಸ್ಕಿನ್ಗೆ ಅದಕ್ಕೆ ತಕ್ಕನಂತೆ ಟೋನರ್ ಕೂಡ ನಿಮಗೆ ಸಿಗುತ್ತೆ. ಸೊ ಕ್ಲೆನ್ಸರ್, ಇದನ್ನು ಟೋನರ್ ಅಂತ ಹೇಳ್ತಾರೆ. ಟೋನರ್ ನಂತರ ನಾವು ಯೂಸ್ ಮಾಡಬೇಕಾಗಿರೋವಂಥದ್ದು ಮಾಯಿಶ್ಚರೈಸರ್. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥದ್ದು ಕೆಮಿಸ್ಟ್ ಅಟ್ ಪ್ಲೇ ಅಂತ ಹೇಳಿ, ಇದು ಹ್ಯಾಲೋರೋನಿಕ್ ಆ್ಯಸಿಡ್ ಇರುವಂಥದ್ದು. ಇದು ಹ್ಯಾಲೋರೋನಿಕ್ ಆ್ಯಸಿಡ್ ಇದ್ದರೆ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಯೂತ್ಫುಲ್ ಲುಕ್ ಕೊಡುತ್ತೆ, ಮತ್ತು ಸಣ್ಣ ಫೈನ್ ಲೈನ್ಸ್ ಆಗಲಿ ರಿಂಕಲ್ಸ್ ಆಗಲಿ ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ. ಸೊ ಸ್ಕಿನ್ ಕೇರ್ ಅಂತ ಬಂದಾಗ ನೀವು ಕ್ಲೆನ್ಸರ್, ಕ್ಲೆನ್ಸರ್ ನಂತರ ಕ್ಲೆನ್ಸರ್ ಅಂದರೆ ಫೇಸ್ ವಾಶ್, ಆಮೇಲೆ ಟೋನರ್ ಮಾಡಬೇಕು. ಟೋನರಿಂದ ಪೋರ್ಸ್ನ ಟೈಟ್ ಮಾಡುತ್ತೆ, ಮತ್ತು ನಮ್ಮ ಸ್ಕಿನ್ಗೆ ಒಂದು ಬ್ಯಾರಿಯರ್ ಥರ ಕೊಡುತ್ತೆ. ನಮ್ಮ ಸ್ಕಿನ್ ಪಿ ಹೆಚ್ ಬ್ಯಾಲೆನ್ಸ್ ಕೂಡ ಮೇಂಟೈನ್ ಮಾಡುತ್ತೆ. ಆ ನಂತರ ಮಾಯಿಶ್ಚರೈಸರ್. ಈಗ ಮಾಯಿಶ್ಚರೈಸರ್ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಇರುತ್ತೆ, ಬಟ್ ಆದರೆ ಆಯಿಲಿ ಸ್ಕಿನ್ ಇರೋವಂಥವ್ರು ಸೀರಮ್ಸ್ನ ಯೂಸ್ ಮಾಡಬೇಕಾಗತ್ತೆ. ಇದಿಷ್ಟು ನಿಮ್ಮ ಸ್ಕಿನ್ ಕೇರ್ಗೆ ಬೇಕಾಗಿರೋವಂಥದ್ದು. ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಮುಂಚೆ ಇದು ಮೂರು ಸ್ಟೆಪ್ಪು ನೀವು ಮಾಡಲೇಬೇಕು. ಇದನ್ನು CTM ಅಂತಾರೆ, ಕ್ಲೆನ್ಸರ್, ಟೋನರ್ ಆ್ಯಂಡ್ ಮಾಯಿಶ್ಚರೈಸರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಮೇಕಪ್ ಪ್ರಾಡಕ್ಟ್ ಹೆಸರುಗಳನ್ನ, ಅದ್ರ ಯೂಸೇಜ್ನ ತಿಳಿಯೋಣ. ಮೇಕಪ್ನಲ್ಲಿ ನಾವು ಮೊದಲನೇದಾಗಿ ಯೂಸ್ ಮಾಡುವಂಥ ಪ್ರಾಡಕ್ಟ್ ಏನು ಅಂತಂದರೆ ಕರೆಕ್ಟರ್. ಈ ಕರೆಕ್ಟರ್ನಲ್ಲಿ ಈ ಕಲರ್ಸ್ ನೋಡಿದ್ರಲ್ಲ, ಇದು ಸ್ಕಿನ್ ಕೇರಲ್ಲಿ ಡಿಸ್ಕಲರೇಷನ್ ಇದ್ದರೆ, ಅಂದರೆ ತುಂಬ ಅಂಡರ್ ಐಸಲ್ಲಿ ಡಾರ್ಕ್ನೆಸ್ ಇದ್ದರೆ ಅಥವಾ ಅರೌಂಡ್ ದ ಮೌತ್ ಡಾರ್ಕ್ನೆಸ್ ಇದ್ದರೆ ಅಥವಾ ತುಂಬ ಪಿಂಪಲ್ಸ್ ಇದ್ದರೆ, ಸೊ ರೆಡ್ ಕಲರ್ ಇದ್ದರೆ ಗ್ರೀನ್ ಯೂಸ್ ಮಾಡಬೇಕು, ಅಂದರೆ ರೆಡ್ ಮಾರ್ಕ್ಸ್ಗಳು ಪಿಂಪಲ್ಗಳು ಇದ್ದರೆ ಗ್ರೀನ್ ಕಲರ್ನ ಯೂಸ್ ಮಾಡಬೇಕಾಗತ್ತೆ. ಇದನ್ನು ನಾವು ಕಲರ್ ವೀಲ್ ಅಂತ ಅಥವಾ ಕಲರ್ ಪ್ಯಾಲೆಟ್ ಅಂತ ಹೇಳ್ತೀವಿ. ಡಾರ್ಕ್ನೆಸ್ ಇದ್ದರೆ ಕಪ್ಪು ಕಲರ್ಗಳಿದ್ರೆ, ಕಪ್ಪು ಮಾರ್ಕ್ ಇದ್ದರೆ ಸ್ಕಿನ್ ಮೇಲೆ ಅದಕ್ಕೆ ನೀವು ಆರೆಂಜ್
ಅಥವಾ ಈ ಪೀಚ್ ಅಥವಾ ಬ್ರೌನ್ ನಲ್ಲಿ ಯೂಸ್ ಮಾಡಿ ಕರೆಕ್ಟ್ ಮಾಡ್ಬೇಕಾಗತ್ತೆ. ಯಾವ್ದಾದ್ರು ಗ್ರೀನ್ ಕಲರ್ ಅಲ್ಲಿ ಮಾರ್ಕ್ಗಳಿದ್ರೆ, ಅಂದ್ರೆ ಕೆಲವ್ರಿಗೆ ನರ ಗ್ರೀನ್ ಕಲರ್ ಎಲ್ಲ ಎದ್ದು ಕಾಣಿಸ್ತಾ ಇರತ್ತೆ ಮುಖದ ಮೇಲೆ, ಅಂಥವ್ರಿಗೆ ಪರ್ಪಲ್ ಅಲ್ಲಿ ಕನ್ಸೀಲ್ ಮಾಡ್ಬೇಕಾಗತ್ತೆ. ಯೆಲ್ಲೋ ಕಲರ್ ಬ್ರೈಟ್ನೆಸ್, ಅಂದ್ರೆ ತುಂಬಾ ಡಲ್ ಆಗಿದೆ ಅಂತ ಅಂದವ್ರಿಗೆ ಬ್ರೈಟ್ನೆಸ್ ಕೊಡ್ಬೇಕಂದ್ರೆ ಯೆಲ್ಲೋ ಕಲರ್ನ ಯೂಸ್ ಮಾಡ್ಬೇಕಾಗತ್ತೆ. ಎಲ್ಲಾನು ಇಟ್ಕೋಬೇಕಾಗಿಲ್ಲ, ನಾವು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಮ್ಮ ಹತ್ರ ಎಲ್ಲ ಕಲರ್ ಇರಬೇಕಾಗತ್ತೆ. ಬಟ್ ನಿಮಗೆ ಯಾವ ಮಾರ್ಕ್ಸ್ ಇದೆ ಅದ್ರ ತಕ್ಕನಂತೆ ಸಿಂಗಲ್ ಕಲರ್ಸು ಸಿಗುತ್ತೆ, ಅದನ್ನ ಇಟ್ಕೊಂಡ್ರೆ ಸಾಕು. ಇದನ್ನ ಫಸ್ಟ್ ಯೂಸ್ ಮಾಡ್ಬೇಕಾಗತ್ತೆ ಮೇಕಪ್ ನಲ್ಲಿ, ಫೌಂಡೇಶನ್ಗೂ ಹಾಕಕ್ ಮುಂಚೆ. ಇದು ಕೂಡ ನಿಮ್ಗೆ ಕ್ರೀಮ್ ಅಲ್ಲಿ, ಲಿಕ್ವಿಡ್ ಅಲ್ಲಿ, ಸ್ಟಿಕ್ ಸ್ಟಿಕ್ ನಲ್ಲಿ ಬೇಸಿಸ್ ಆಗಿ ಸಿಗುತ್ತೆ. ನಾನು ಕ್ರೀಮ್ ಯೂಸ್ ಮಾಡಿದೀನಿ, ಕ್ರೀಮ್ ಎಲ್ಲಾ ಸ್ಕಿನ್ ಟೋನ್ಗು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೆಕ್ಸ್ಟ್ ಬಂದು ಕನ್ಸೀಲರ್. ಕನ್ಸೀಲರ್ ಅಗೇನ್ ನಾನಿಲ್ಲಿ NYX ಬ್ರ್ಯಾಂಡ್ ಅವ್ರದ್ದು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. NYX ಬ್ರ್ಯಾಂಡ್ ಅವ್ರದ್ದು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಮ್ಮ ಸ್ಕಿನ್ಗೆ ಲೈಟ್ ಟೋನ್ ಇದ್ದು ಅದೇನಾದರೂ ಬ್ರೈಟ್ ಮಾಡಬೇಕು ಅಂತಂದರೆ ಕನ್ಸೀಲರಿಂದ ತುಂಬ ಹೆಲ್ಪ್ ಆಗತ್ತೆ ಸ್ಕಿನ್ನಲ್ಲಿ ಬ್ರೈಟ್ನೆಸ್ ಕೊಡೋದಕ್ಕೆ. ಅದ ನಂತರ ನಿಮಗೆ ಎವ್ರಿ ಡೇ ಯೂಸ್ ಮಾಡಬೇಕು ಅಂತ ಅಂದರೆ, ಎವ್ರಿ ಡೇ ಸ್ಕಿನ್ಗೆ ನೀವು BB ಕ್ರೀಮ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಮಾರ್ಸ್ ಅವ್ರದ್ದು BB ಕ್ರೀಮ್ನ ಯೂಸ್ ಮಾಡ್ತೀನಿ ರೆಗ್ಯುಲರ್ ಆಗಿ. ಎವ್ರಿ ಡೇ ಯೂಸ್ಗೆ BB ಕ್ರೀಮ್ ಸಾಕು, ಇದು ಕೂಡ ಫುಲ್ ಕವರೇಜ್ ತುಂಬ ಚೆನ್ನಾಗಿದೆ. ಇಲ್ಲ ಅಂತಂದರೆ ನೀವು ಫೌಂಡೇಶನ್ನ ಕೂಡ ಯೂಸ್ ಮಾಡ್ಬೋದು. ಸೊ BB ಕ್ರೀಮ್ ಅಂದರೆ ಕನ್ಸೀಲರ್ ಜೊತೆಗೆ ನಿಮಗೆ ಫೌಂಡೇಶನ್ ಮಿಕ್ಸ್ ಆಗಿ ಸಿಗುತ್ತೆ, ಕಲರ್ ಕರೆಕ್ಟರ್ ಸಿಗುತ್ತೆ. ಸೊ ನಿಮಗೆ ಸಪ್ರೇಟಾಗಿ ಕನ್ಸೀಲರ್ ಕರೆಕ್ಟರ್ ಯೂಸ್ ಮಾಡಬೇಕಾಗಿಲ್ಲ. ಸೊ ಅದ್ರ ನಂತರ BB ಕ್ರೀಮ್ CC ಕ್ರೀಮ್ ಹಚ್ಕೊಂಡು ನೀವು ಫೌಂಡೇಶನ್ ಹಚ್ಕೋಬಹುದು ಹೆವಿ ಮೇಕಪ್ ಬೇಕು ಅಂದ್ರೆ, ಅಥವಾ ಬರೀ BB ಕ್ರೀಮ್ ಮಾತ್ರ ಹಾಕೊಂಡ್ರು ಸಾಕು, ತುಂಬಾ ಲೈಟ್ ವೈಟ್ ಅಂಡ್ ನ್ಯಾಚುರಲ್ ಫೀಲ್ ಬರುತ್ತೆ. ಇದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೂಡ ನಾನು ನಿಮ್ಗೆ ಹಿಂದಿನ ವಿಡಿಯೋನಲ್ಲಿ ಮಾರ್ಸ್ ಯೂಸ್ ಮಾಡ್ಕೊಂಡು, ಮಾರ್ಸ್ ಬ್ರ್ಯಾಂಡ್ ಅವ್ರದ್ದು ಯೂಸ್ ಮಾಡ್ಕೊಂಡು ಫೌಂಡೇಶನ್ ಕಂಪ್ಲೀಟ್ ಮೇಕಪ್ನ ಮಾಡಿದ್ದೀನಿ, ನೀವು ಅದನ್ನ ನೋಡ್ಬೋದು. ಅಂಡ್ ನೆಕ್ಸ್ಟ್ ಫೌಂಡೇಶನ್. ಫೌಂಡೇಶನ್ ನೀವು ಲಿಕ್ವಿಡ್ ಆದ್ರೂ ಯೂಸ್ ಮಾಡ್ಬೋದು, ಸ್ಟಿಕ್ ಕ್ರೀಮ್, ಅಕಾರ್ಡಿಂಗ್ ಟು ನಿಮ್ ಸ್ಕಿನ್ ಟೈಪ್ ಅಲ್ಲಿ ನೀವು ಯೂಸ್ ಮಾಡ್ಬೇಕಾಗತ್ತೆ. ಫೌಂಡೇಶನ್ ಆಗಿದ ನಂತರ ಫೌಂಡೇಶನ್ ನ ಸೆಟ್ ಮಾಡಕ್ಕೆ ಯೂಸ್ ಮಾಡೋ ಅಂತದ್ದು ಲೂಸ್ ಪೌಡರ್ ಅಥವಾ ಕಾಂಪ್ಯಾಕ್ಟ್ ಪೌಡರ್. ಲೂಸ್ ಪೌಡರ್ ನಲ್ಲಿ ನೋಡಿ ಕಲರ್ ಇರಲ್ಲ, ಸೊ ಅದರಿಂದ ನಮ್ಗೆ ಮೇಕಪ್ ತುಂಬಾ ಹೆವಿ ಅಂತ ಅನ್ಸಲ್ಲ. ಬಟ್ ಕಾಂಪ್ಯಾಕ್ಟ್ ಹಾಕೊಂಡ್ರೆ, ಕಾಂಪ್ಯಾಕ್ಟ್ ಅಲ್ಲೂ ಕಲರ್ ಇರೋದ್ರಿಂದ ಮೇಕಪ್ ಒಂಚೂರು ಹೆವಿ ಆಗುತ್ತೆ. ಅದ್ ನಿಮ್ ಚಾಯ್ಸ್, ನಿಮಗೆ ಮೇಕಪ್ ಜಾಸ್ತಿ ಬೇಕು ಅಂದ್ರೆ ನೀವು ಕಾಂಪ್ಯಾಕ್ಟ್ ನ ಕೂಡ ಯೂಸ್ ಮಾಡ್ಬೋದು. ನಾನು ಕಾಂಪ್ಯಾಕ್ಟ್ ನ ಜನರಲಿ ಯೂಸ್ ಮಾಡೋದು ಪ್ಲಮ್ ಅವ್ರದ್ದು. ಇದು ಶೇಡ್ ಬಂದು ಸನ್ ಕಿಸ್ಡ್ ಗೋಲ್ಡ್ ಅಂತ. ಇದು ಇಲ್ಲ ಅಂದ್ರೆ ಮಾರ್ಸ್ ಅವ್ರದ್ದು ಪ್ಲೇನ್ ಟ್ರಾನ್ಸ್ಪರೆಂಟ್ ಲೂಸ್ ಪೌಡರ್. ನೆಕ್ಸ್ಟ್ ಸ್ಕಿನ್ ಮೇಲೆ ಯೂಸ್ ಮಾಡುವಂತ ಪ್ರಾಡಕ್ಟ್, ಫೇಸ್ ಮೇಲೆ ಯೂಸ್ ಮಾಡುವಂತ ಪ್ರಾಡಕ್ಟ್ ಬಂದು ಕಲರ್ ಆ್ಯಡ್ ಮಾಡೋದಕ್ಕೆ. ಒಂದು ಕಾಂಟೋರ್ ಅಂತ ಹೇಳಿ, ಇಲ್ಲಿ ನಾನು ನನ್ನ ಶೇಡಿಗಿಂತ ಎರಡು ಶೇಡ್ ಡಾರ್ಕರ್ ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಎರಡು ಶೇಡ್ ಡಾರ್ಕರ್ ನ ಯೂಸ್ ಮಾಡ್ತೀನಿ. ಇದು ನನಗೆ ಕಾಂಟೋರ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಏನ್ ಮಾಡೋದು, ಕಾಂಟೋರ್ ನಮಗೆ ಸ್ಲಿಮ್ ಲುಕ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಸ್ವಲ್ಪ ಶಾರ್ಪ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ನಾವು ಜಾ ಲೈನ್ ಮತ್ತೆ ಚೀಕ್ಸ್ ಹತ್ರ, ನೋಸ್ ನ ಒಂಚೂರು ಶಾರ್ಪ್ ಆಗಿ ಕಾಣಿಸೋ ತರ, ಮತ್ತೆ ಫೋರ್ ಹೆಡ್ ಜಾಸ್ತಿ ಇದ್ರೆ, ಹಣೆ ತುಂಬಾ ಅಗಲ ಇದ್ರೆ ಅದಕ್ಕೆ ಕೂಡ ಯೂಸ್ ಮಾಡಿ. ಸೊ ಇದು ಅಗೇನ್ ನಿಮ್ಗೆ ಪೌಡರ್ ಬೇಸಿಸ್ ಅಲ್ಲಿ ಸಿಗುತ್ತೆ, ಲಿಕ್ವಿಡ್ ಬೇಸಿಸ್ ಅಲ್ಲಿ ಸಿಗುತ್ತೆ, ಸ್ಟಿಕ್ ಬೇಸಿಸ್ ಅಲ್ಲಿ ಸಿಗುತ್ತೆ. ನಾನು ಪೌಡರ್ ಯೂಸ್ ಮಾಡ್ತೀನಿ, ಯಾಕಂದ್ರೆ ಪೌಡರ್ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಈಸಿ. ಚೂರು ಜಾಸ್ತಿ ಹಚ್ಕೊಂಡೆ ಅಂತಂದ್ರು ನೀವು ಟಿಶ್ಯೂ ಪೇಪರ್ ಇಂದ ತೆಗೆದು ಅದನ್ನ ಕ್ಲೀನ್ ಮಾಡ್ಕೋಬಹುದು. ಸೊ ಇದು ಕಾಂಟೋರ್. ಎವ್ರಿ ಡೇ ಯೂಸ್ ಮೇಕಪ್ಗೆ ಅಷ್ಟು ಯೂಸ್ ಆಗೋದೇನಿಲ್ಲ. ಯಾವಾಗಾದ್ರೂ ಗ್ರ್ಯಾಂಡ್ ಆಗಿ ಮೇಕಪ್ ಮಾಡ್ಕೋಬೇಕಂದ್ರೆ, ವೆಡ್ಡಿಂಗ್ ಮೇಕಪ್ ಮಾಡ್ಕೋಬೇಕಂದ್ರೆ ಇದನ್ನ ನೀವು ಖಂಡಿತ ಯೂಸ್ ಮಾಡ್ಬೋದು. ಬಟ್ ಇದು ಎರಡು ಶೇಡ್ ಡಾರ್ಕರ್ ಆಗಿರ್ಬೇಕು ನಮ್ಮ ಸ್ಕಿನ್ ಟೋನ್ಗಿಂತ. ನೆಕ್ಸ್ಟ್ ಬಂದು ಬ್ಲಷ್. ಇಲ್ಲಿ ಕ್ರೀಮ್ ಬ್ಲಷ್ ಇದೆ, ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಕ್ರೀಮ್ ಬ್ಲಷ್. ಇದು ನಮ್ಮ ಸ್ಕಿನ್ಗೆ ಕಲರ್ ಆ್ಯಡ್ ಮಾಡುತ್ತೆ. ಒಂದ್ಸತಿ ಫೌಂಡೇಶನ್ ಹಚ್ಕೊಂಡ್ರೆ ಅದು ಕಂಪ್ಲೀಟ್ ಆಗಿ ಒಂದು ಈವನ್ ಟೋನ್ ಆಗಿ, ಏನು ಫೇಸ್ ಅಲ್ಲಿ ಟೆಕ್ಸ್ಚರ್ ಇಲ್ದೇ ಕಾಣಿಸುತ್ತೆ. ಬಟ್ ಅದೇ ನಾವು ಈ ಬ್ಲಷ್ ನ ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ಗೆ ಒಂದು ಕಲರ್ ಆ್ಯಡ್ ಮಾಡುತ್ತೆ. ಇದರಲ್ಲಿ ತುಂಬಾ ಪ್ಯಾಲೆಟ್ಸ್ ಕೂಡ ಬರುತ್ತೆ, ಅಂದ್ರೆ ನಿಮ್ಗೆ ಎರಡು ಕಲರ್, ಒಂದು ಪಿಂಕ್ ಅಂಡ್ ಕೋರಲ್, ಅದ್ರ ಜೊತೆಗೆ ಕಾಂಟೋರ್. ನಾನು ಹೇಳಿದ್ನಲ್ಲ, ಎರಡು ಕಲರ್ ಟೋನ್ ಡಾರ್ಕ್ ತಗೊಂಡ್ರೆ ನಾವು ಫೇಸ್ ನ ಸ್ಲಿಮ್ ಆಗಿ ಕಾಣಿಸೋ ತರ, ಶಾರ್ಪ್ ಆಗಿ ಕಾಣಿಸೋ ತರಾನು ಮಾಡ್ಬೋದು ಅಂತ. ಸೊ ಇದು ಒಂದೇ ಪ್ಯಾಲೆಟ್ ಅಲ್ಲೂ ಕೂಡ ಬರುತ್ತೆ. ಶುಗರ್ ಕಾಸ್ಮೆಟಿಕ್ಸ್ ಅವರಲ್ಲೂ ಇದು ಪ್ಯಾಲೆಟ್ ಇದೆ. ನಾನು ಯೂಸ್ ಮಾಡ್ತಿರೋದು ಸ್ಮ್ಯಾಶ್ ಬಾಕ್ಸ್ ಅವ್ರದ್ದು.
ನೀವು ಇದು ಪೌಡರ್ ಕಾಂಟೋರ್, ಇದು ಕ್ರೀಮ್ ಕಾಂಟೋರ್. ಸೊ ಕ್ರೀಮ್ ಇರೋದು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಪೌಡರ್ ಇರೋದು ಆಯಿಲ್ ಸ್ಕಿನ್ ಅವ್ರಿಗೆ ಚೆನ್ನಾಗಿರುತ್ತೆ, ಯಾಕಂದರೆ ಅದು ಎಕ್ಸಸ್ ಆಯಿಲ್ ಏನಾದರೂ ಇದ್ದರೆ ಅದನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ನೀವು ಯಾವ ರೀತಿಯಾದರೂ ಯೂಸ್ ಮಾಡ್ಬೋದು. ಲಿಕ್ವಿಡ್ ಬ್ಲಷ್ನ ತೊಗೊಂಡ್ರೆ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಎಲ್ಲ ಸ್ಕಿನ್ಗೂ ಅದು ಸೂಟ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಕಿನ್ ಮೇಲೆ ಯೂಸ್ ಮಾಡುವಂಥದ್ದು ಹೈಲೈಟರ್. ಇಲ್ಲಿ ಎರಡು ಥರ ಹೈಲೈಟರ್ ಇದೆ, ನಾನು ಒಂದೇ ಬ್ರ್ಯಾಂಡ್ ಅದು ಶುಗರ್ ಬ್ರ್ಯಾಂಡಲ್ಲಿ ಯೂಸ್ ಮಾಡ್ತಿದ್ದೀನಿ. ಇದು ಜೆಲ್ ಬೇಸಿಸ್, ಇದು ತುಂಬ ಚೆನ್ನಾಗಿದೆ, ಅದ್ರ ಪಿಗ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಎದ್ದು ಕಾಣಿಸುತ್ತೆ, ಒಳ್ಳೆ ಶೈನ್ ಕೊಡುತ್ತೆ. ಜ್ಯೂಯಿ ಫಿನಿಶ್ ಅಥವಾ ಗ್ಲೋಯಿ ಥರ ಇರಬೇಕು ಮೇಕಪ್ ಅಂತಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಇದು ಬಂದು ಪೌಡರಲ್ಲಿದೆ. ಸೊ ಅಗೇನ್ ಆಯಿಲಿ ಸ್ಕಿನ್ ಇರೋರಿಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಬಟ್ ಇದನ್ನು ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ. ಬಟ್ ಈವ್ನಿಂಗ್ ಇವೆಂಟ್ಸ್ಗೆ ಮಾತ್ರನೇ ಇದನ್ನು ಯೂಸ್ ಮಾಡ್ಬೋದು. ಮಾರ್ನಿಂಗ್ ಇವೆಂಟಿಗೆ ಯೂಸ್ ಮಾಡಿದ್ರೆ ಇದು ತುಂಬ ಆಯಿಲಿ ಥರ, ಅಂದರೆ ಮೇಕಪ್ಪೇ ಆಯಿಲಿ ಥರ, ಮುಖ ಎಲ್ಲ ಎಣ್ಣೆ ಜಿಡ್ಡು ಥರ ಅಂತ ಫೀಲ್ ಆಗುತ್ತೆ. ಸೊ ಸಂಜೆಗೆ ಇದನ್ನು ಯೂಸ್ ಮಾಡ್ಬೋದು, ಇದನ್ನ ಹೈಲೈಟರ್ ಅಂತ ಹೇಳ್ತಾರೆ. ಸೊ ಇದಿಷ್ಟು ಫೇಸಿಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಗಳು. ಈಗ ಡೀಟೇಲಿಂಗ್ ಪ್ರಾಡಕ್ಟ್ ಅಂತಂದರೆ ಐ ಮೇಕಪ್ಗೆ ಲಿಪ್ ಮೇಕಪ್ಗೆ ಬೇಕಾಗಿರೋಂಥ ಪ್ರಾಡಕ್ಟ್ಗಳನ್ನ, ಅದರ ಹೆಸರುಗಳನ್ನ ತಿಳಿಯೋಣ. ನೆಕ್ಸ್ಟ್ ಈ ಸೆಕ್ಷನಲ್ಲಿ ಐ ಮೇಕಪ್ಗೆ ಬೇಕಾಗಿರುವಂಥ ಮೊದಲನೇ ಪ್ರಾಡಕ್ಟು ಐ ಕಲರ್ಸು. ನಾನಿಲ್ಲಿ ಯೂಸ್ ಮಾಡ್ತಿರೋದು ಯಾವಾಗ್ಲೂ ಜಾಸ್ತಿ ಯೂಸ್ ಮಾಡುವಂಥದ್ದು ಬ್ರೌನ್ಸ್, ಪಿಂಕ್ಸ್ ಅಥವಾ ಕಾಪರ್ಸ್, ಗೋಲ್ಡ್ಸ್. ಇದೆಲ್ಲ ಎವ್ರಿ ಡೇ ಮೇಕಪ್ ಲುಕ್ಗೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ಪ್ಯಾಲೆಟ್ ತುಂಬ ರೀಸನಬಲ್ ಕೂಡ. ಐ ಥಿಂಕ್ ಇದು ನಾನು 250 rupees ಕೊಟ್ಟೆ ಆ್ಯಂಡ್ ಇದೊಂದು 700 rupees ಕೊಟ್ಟೆ. ನೀವು ನೈಕಾ ಸ್ಟೋರ್ನಲ್ಲಿ ಐ ಪ್ಯಾಲೆಟ್ಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ನಾನೊಂದು ರೀಲ್ನ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಅದರಲ್ಲಿ ನಾನು 10 ಐ ಶ್ಯಾಡೋ ಪ್ಯಾಲೆಟ್ಸ್ ಅಂಡರ್ 300 rupees ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ, ನೀವು ಅದನ್ನು ಕೂಡ ನೋಡ್ಬೋದು ಡಿಸ್ಕ್ರಿಪ್ಷನಲ್ಲಿದೆ. ಸೊ ಐ ಕಲರ್ನ ಅಪ್ಲೈ ಮಾಡ್ಕೊಳ್ಳೋವಂಥದ್ದು, ಇದನ್ನು ಕಲರ್ಫುಲ್ ಆಗಿ ಐ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದನ್ನ ಐ ಶ್ಯಾಡೋ ಪ್ಯಾಲೆಟ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಐಬ್ರೋ ಗ್ರೂಮ್ ಮಾಡ್ಕೊಳ್ಳೋದು, ತುಂಬ ಇಂಪಾರ್ಟೆಂಟ್. ಮುಖ ಎಲ್ಲ ನೀಟಾಗಿರುತ್ತೆ ಬಟ್ ಐಬ್ರೋ ಮಾತ್ರ ಡಲ್ ಆಗಿ ಕಾಣಿಸುತ್ತೆ. ಇದು ಒಂದು ಕಡೆ ಈ ಥರ ಸ್ಪೂಲಿ ಥರ ಕೊಟ್ಟಿರ್ತಾರೆ, ಇದರಲ್ಲಿ ನಾವು ಬ್ರಷ್ ಅಂದರೆ ನಮ್ಮ ಐಬ್ರೋನ ಕೂಮ್ ಮಾಡಿಕೊಂಡು ಇನ್ನೊಂದು ಕಡೆಯಿಂದ ಅದನ್ನು ಕಲರ್ ಮಾಡ್ಕೊಳ್ಳೋವಂಥದ್ದು. ನಾವು ಡಾರ್ಕ್ ಪೆನ್ಸಿಲಿಂದ ಯೂಸ್ ಮಾಡಿಕೊಂಡ್ರೆ ತುಂಬ ಅದು ಬರ್ದಂಗೆ ಕಾಣಿಸುತ್ತೆ ಅಥವಾ ಹೆವಿಯಾಗಿ ಕಾಣಿಸುತ್ತೆ. ಈ ಥರ ಪ್ರಾಡಕ್ಟು ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನಿಮ್ಮದು ಬ್ರೌನ್ ಹೇರ್ ಇದ್ದರೆ ಬ್ರೌನ್ ಕಲರಲ್ಲಿ ತೊಗೊಳ್ಳಿ, ಬ್ಲ್ಯಾಕ್ ಹೇರ್ ಇದ್ದರೆ ಸ್ವಲ್ಪ ಗ್ರೇ ಅಥವಾ ಬ್ಲ್ಯಾಕ್ ಲೈಟ್ ಬ್ಲ್ಯಾಕಲ್ಲಿ ಸಿಗುತ್ತೆ. ನೀವು ಆ ಥರ ಐ ಪೆನ್ಸಿಲ್ಸ್ನ, ಐಬ್ರೋ ಪೆನ್ಸಿಲ್ಸ್ನ ಚೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಕಾಜಲ್, ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಮ್ಯಾಕ್ ಕಾಜಲ್. ಈ ಥರ ಟ್ವಿಸ್ಟರ್ಸಲ್ಲಿ ಒಂದು ಹೆಲ್ಪ್ ಆಗುತ್ತೆ ಏನಂದರೆ ಪ್ರಾಡಕ್ಟ್ ವೇಸ್ಟ್ ಆಗಲ್ಲ, ಬಟ್ ಶಾರ್ಪ್ ಮಾಡುವಂಥ ಪೆನ್ಸಿಲ್ಸ್ಗಳು ಇಟ್ಕೊಂಡ್ರೆ ತುಂಬ ಪ್ರಾಡಕ್ಟ್ ವೇಸ್ಟ್ ಆಗುತ್ತೆ. ಸೊ ನಾನು ಟ್ವಿಸ್ಟರ್ಸ್ಗೆ ಯಾವಾಗ್ಲೂ ಇನ್ವೆಸ್ಟ್ ಮಾಡ್ತೀನಿ. ಸೊ ನಾನು ಇಲ್ಲಿ ಕಾಜಲ್ನ ಮ್ಯಾಕ್ ಕಾಜಲ್ನ ಯೂಸ್ ಮಾಡ್ತೀನಿ. ನೀವು ಪ್ಲಮ್ ಕಾಸ್ಮೆಟಿಕ್ಸ್ದು ಯೂಸ್ ಮಾಡ್ಬೋದು, ಮೆಬಲೀನ್ ಅವ್ರದ್ದು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕಾಜಲ್ ನಂತರ ಬರುವಂಥದ್ದು ಲೈನರ್. ಇದನ್ನು ನಮ್ಮ ಐ ಲೈನರ್ ಡಿಫೈನ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ಅಗೇನ್ ಇದು ಬ್ರಷ್ನ ಸ್ವಲ್ಪ ಶಾರ್ಪಾಗಿ ಇರೋವಂಥದ್ದನ್ನು ನೀವು ನೋಡಬೇಕಾಗತ್ತೆ, ಆವಾಗ ನಿಮ್ಮ ಥಿನ್ನಾಗಿ ಲೈನರ್ನ ಹಚ್ಕೊಂಡು ಯೂಸ್ ಮಾಡ್ಬೋದು. ಆ ನಂತರ ಲುಕ್ನ ಕಂಪ್ಲೀಟ್ ಮಾಡೋದಕ್ಕೆ ಮಸ್ಕಾರ ತುಂಬ ಇಂಪಾರ್ಟೆಂಟ್, ನಮ್ಮ ಲ್ಯಾಶಸ್ಗೆ ಯೂಸ್ ಮಾಡೋವಂಥದ್ದು. ಆ್ಯಂಡ್ ಫಾಲ್ಸ್ ಲ್ಯಾಶಸ್ನ ಯೂಸ್ ಮಾಡೋದು ಕಂಪ್ಲೀಟ್ ಆಪ್ಷನಲ್, ನಿಮಗೆ ಬೇಕು ಅಂದರೆ ಮಾತ್ರನೇ ನೀವು ಇದನ್ನು ಫಾಲ್ಸ್ ಲ್ಯಾಶಸ್ನ ಯೂಸ್ ಮಾಡಿ, ಬಟ್ ಮಸ್ಕಾರ ಅಂತೂ ಮಸ್ಟ್ ಇರಲೇಬೇಕು. ಐ ಥಿಂಕ್ ಇದು ನಾನು 250 rupees ಕೊಟ್ಟಿದ್ದು, ಮಾರ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ, ಯು ಕ್ಯಾನ್ ಯೂಸ್ ದಟ್ ಆಲ್ಸೋ. ಇದಿಷ್ಟು ಐ ಮೇಕಪ್ಗೆ ರಿಲೇಟೆಡ್ ಆಗಿರುವಂಥ ಪ್ರಾಡಕ್ಟ್, ಐ ಶ್ಯಾಡೋ, ಐಬ್ರೋ ಪೆನ್ಸಿಲ್, ಕಾಜಲ್, ಲೈನರ್, ಮಸ್ಕಾರ. ಈಗ ನಾವು ಲಿಪ್ಗೆ ಬೇಕಾಗಿರುವಂಥದ್ದನ್ನು ನೋಡೋಣ. ಲಿಪ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಎರಡೇನೇ, ಒಂದು ಲಿಪ್ ಲೈನರ್, ಇದು ಇಂಪಾರ್ಟೆಂಟ್ ಮಸ್ಟ್. ನಿಮ್ಗೆ ಅಟ್ಲೀಸ್ಟ್ 3 ಕಲರ್ ಆದರೂ ಇರಬೇಕು, ಪಿಂಕ್, ರೆಡ್ ಮತ್ತು ನ್ಯಾಚುರಲ್ ಕಲರ್. ಸೊ ಈ 3 ಆದರೂ ಇಟ್ಕೋಬೋದು. ಇದು ಮಾರ್ಸ್ ಅವ್ರದ್ದು ಅಗೇನ್ 65 rupees ಸಿಗುತ್ತೆ. ಸೊ ನೀವು ಒಂದು ಕಲರ್ ಇಲ್ಲದೆ 5 ಕಲರ್ ಆದರೂ ತೊಗೋಬೋದು, ಬಟ್ 3 ಅಟ್ಲೀಸ್ಟ್ ಇರಲೇಬೇಕು. ನೆಕ್ಸ್ಟ್ ಲಿಪ್ಸ್ಟಿಕ್, ಅಗೇನ್ ಲಿಪ್ಸ್ಟಿಕ್ಕಲ್ಲಿ ಕೂಡ ಒಂದು 6 ಶೇಡ್ ಆದರೂ ಮಿನಿಮಮ್ ಇಟ್ಕೋಬೇಕು. ಬ್ರೌನ್, ರೆಡ್, ಪಿಂಕ್,
ರಸ್ಟಿ ಆರೆಂಜ್ ಮಾವ್ ಅಂತ ಹೇಳ್ತೀವಿ, ಒಂದ್ ಸ್ವಲ್ಪ ಪರ್ಪಲ್ ಟೋನ್ ಮಿಕ್ಸ್ ಆಗಿರೋಂಥದ್ದು, ಇನ್ನೊಂದು ನ್ಯಾಚುರಲ್ ನೂಡ್ ಶೇಡ್, ಅದು ಪೀಚ್ ಆದ್ರೂ ಆಗಿರ್ಬೋದು, ಲೈಟ್ ಪಿಂಕ್ ಶೇಡ್ ಆದ್ರೂ ಆಗಿರ್ಬೋದು. ಸೊ ಇದು ಆರ್ ಶೇಡ್ ಆದ್ರೂ ನೀವು ಲಿಪ್ಸ್ಟಿಕ್ ಗೆ ಇಟ್ಕೋಬೇಕಾಗುತ್ತೆ. ಇದರ ಜೊತೆಗೆ ನೀವು ಇಟ್ಕೋಬೇಕಾಗಿರುವಂತ ಪ್ರಾಡಕ್ಟ್ ಮೇಕಪ್ ಸ್ಪ್ರೇ. ಇಲ್ಲಿ ನಾನು ಮ್ಯಾಕ್ ಅವ್ರದ್ದು ಮೇಕಪ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಮೇಕಪ್ ಪ್ರೆಪ್ ಅಂಡ್ ಪ್ರೈಮ್ ಅಂತ, ನೀವು ಯಾವ ಬ್ರ್ಯಾಂಡ್ ಪ್ರಾಡಕ್ಟ್ ಆದರೂ ಯೂಸ್ ಮಾಡಬಹುದು. ಸೊ ಮೇಕಪ್ ಸ್ಪ್ರೇ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಸ್ಕಿನ್ ಆಯಿಲಿ ಇದ್ದರೆ ಅದು ಆಯಿಲ್ ಕಂಟ್ರೋಲ್ ಸ್ಪ್ರೇ ಸಿಗುತ್ತೆ, ನೀವು ಅದನ್ನಾದರೂ ತೊಗೋಬೋದು. ನಿಮ್ಮ ಸ್ಕಿನ್ ಡ್ರೈ ಇದ್ದರೆ ಹೈಡ್ರೇಟಿಂಗ್ ಫಿಕ್ಸರ್ ಸಿಗುತ್ತೆ, ಅದನ್ನಾದರೂ ತೊಗೋಬೋದು. ನಿಮ್ಮ ಸ್ಕಿನ್ನಲ್ಲಿ ತುಂಬ ಪೋರ್ಸ್ ಇದ್ದರೆ ಅದಕ್ಕೆ ನೀವು ಪೋರ್ ಟೈಟ್ನಿಂಗ್ ಸ್ಪ್ರೇನೂ ಸಿಗುತ್ತೆ. ಸೊ ಈ ಸ್ಪ್ರೇ ತುಂಬ ಇಂಪಾರ್ಟೆಂಟ್, ನಮ್ಮ ಕಂಪ್ಲೀಟ್ ಮೇಕಪ್ನ ಫಿಕ್ಸ್ ಮಾಡಿ ಸೆಟ್ ಮಾಡುತ್ತೆ. ಆ್ಯಂಡ್ ತುಂಬ ಹೆವಿ ಆಗಿದೆ ಅಂತಲೂ ಅನ್ಸಲ್ಲ ಇದನ್ನ ಯೂಸ್ ಮಾಡಿದಾಗ. ಬಟ್ ಏನು ಯಾವ ಸ್ಕಿನ್ ಅವ್ರು ಯೂಸ್ ಮಾಡಬೇಕು ಅನ್ನೋದನ್ನ ಅಲ್ಲಿ ಬರೆದಿರ್ತಾರೆ, ಪ್ಲೀಸ್ ಅದನ್ನು ನೋಡಿ ನೀವು ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್, ನಿಮ್ಮ ಸ್ಕಿನ್ ತುಂಬ, ನಿಮ್ಮ ಲಿಪ್ಸ್ ತುಂಬ ಡ್ರೈ ಆಗಿದ್ದು ಚಾಪ್ ಆಗಿದ್ದರೆ ನೀವು ಲಿಪ್ ಬಾಮ್ ಅನ್ನೋದನ್ನ ಕ್ಯಾರಿ ಮಾಡಬೇಕಾಗತ್ತೆ. ಆ್ಯಂಡ್ ಲಿಪ್ ಗ್ಲಾಸ್ ಕೂಡ ಯೂಸ್ ಮಾಡಬಹುದು, ಇವಾಗ ಅಷ್ಟು ಟ್ರೆಂಡಲ್ಲಿ ಇಲ್ಲ ಲಿಪ್ ಗ್ಲಾಸ್. ಸೊ ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಲಿಪ್ ಗ್ಲಾಸ್ ಬೇಕು ಅಂದರೆ ನೀವು ಲಿಪ್ ಗ್ಲಾಸ್ನ ಕೂಡ ಕ್ಯಾರಿ ಮಾಡ್ಬೋದು. ಇದಿಷ್ಟು ಮೇಕಪ್ ಪ್ರಾಡಕ್ಟ್ಸ್. ಅಗೇನ್, ನಿಮಗೆ ಮಸ್ಟ್ ಬೇಕಾಗಿರೋ ಅಂಥದ್ರಲ್ಲಿ ಚೂಸ್ ಮಾಡಿಕೊಂಡು, ಸೆಲೆಕ್ಟ್ ಮಾಡಿಕೊಂಡು, ಅದನ್ನೊಂದು ನೋಟ್ ಮಾಡಿಕೊಂಡು ಆಮೇಲೆ ಅದನ್ನು ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೇದು. ನೆಕ್ಸ್ಟ್, ಮೇಕಪ್ ಪ್ರಾಡಕ್ಟ್ನಲ್ಲಿ ಇರೋದು ಈ ಥರ ಗ್ಲಿಟರ್ಸ್. ಇದು ಪೌಡರ್ ಗ್ಲಿಟರ್ ಅಂತಲೂ ಸಿಗುತ್ತೆ. ಈ ಗ್ಲಿಟರ್ ಅಂದರೆ ಸ್ವಲ್ಪ ಕ್ರಿಸ್ಟಲ್ ಕ್ರಿಸ್ಟಲ್ ಆಗಿ ಇರುತ್ತೆ, ಇದನ್ನ ಐಸ್ ಶ್ಯಾಡೋ ಮೇಲೆ ಹಾಕ್ತಾರೆ. ಜನರಲಿ ತುಂಬ ಹೆವಿ ಮೇಕಪ್ ಮಾಡ್ಕೊಂಡಾಗ ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು 499 ರುಪೀಸ್ಗೆ ಕೊಟ್ಟಿರೋದು ಈ ಪ್ಯಾಲೆಟ್. ಇದು ನಿಮಗೆ ನೈಕಾನಲ್ಲಿ ಸಿಗುತ್ತೆ. ಈ ಪ್ಯಾಲೆಟ್ ಹೆಸರು ಮ್ಯಾಟ್ ಲುಕ್ ಅಂತ ಹೇಳಿ, ಮ್ಯಾಟ್ ಲುಕ್ ಅಂತ ಹೇಳಿ. ಬರೀ ಇದರಲ್ಲಿ ಇರೋದೇ ಶಿಮ್ಮರ್ಸ್, ಆ್ಯಂಡ್ ಇದು ಪ್ರೆಸ್ಡ್ ಶಿಮ್ಮರ್ಸ್ ಅಂತ. ಇದಕ್ಕೆ ನಾವೇನು ಎಕ್ಸ್ಟ್ರಾ ಗ್ಲೂ ಅದು ಇದು ಹಾಕಬೇಕಾಗಿಲ್ಲ. ಅದಲ್ಲ ಎಷ್ಟು ನೀಟಾಗಿ ಕಾಣಿಸ್ತದೆ, ಇದು ಹಾಗೆ ಐಸ್ ಮೇಲೆ ಅಂಟ್ಕೊಳ್ಳೋದು. ಸೊ ಇದರಲ್ಲಿ ಈ ಥರ ಇಷ್ಟು ಕಲರ್ಸು ಸಿಗುತ್ತೆ, ಅರೌಂಡ್ 18 ಕಲರ್ಸ್ ಏನೋ ಸಿಗುತ್ತೆ. ಸೊ ಈ ಥರದ್ದು ನೀವು ಪರ್ಚೇಸ್ ಮಾಡಿ ಇಟ್ಕೋಬೋದು. ಇದನ್ನ ಗ್ಲಿಟರ್ಸ್ ಅಂತಾರೆ, ಪ್ರೆಸ್ ಗ್ಲಿಟರ್ಸ್. ಐ ಶ್ಯಾಡೋಗೆ, ಐ ಶ್ಯಾಡೋ ಮೇಲೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಗ್ಲಿಟರ್ ಬೇಕು ಅಂದರೆ ಅದನ್ನ ಯೂಸ್ ಮಾಡ್ಬೋದು. ಇದರ ನಂತರ ಸಿಗೋವಂಥದ್ದು ಕಲರ್ಡ್ ಐಲೈನರ್ಸ್. ಈ ಥರ ಕಲರ್ಫುಲ್ ಆಗಿರುವಂಥ ಐಲೈನರ್ಸ್, ಇವಾಗ ನಾವು ಸಿಂಪಲ್ ಯಾವುದಾದ್ರೂ ಒಂದು ಪೀಚ್ ಪಿಂಕ್ ಲುಕ್ ಮಾಡಿಕೊಂಡು ಅದಕ್ಕೊಂಚೂರು ಎಕ್ಸ್ಟ್ರಾ ಟಚ್ ಮಾಡಬೇಕು ಅಂತಂದರೆ ಈ ಥರ ನಿಮಗೆ ಕಲರ್ಡ್ ಐಲೈನರ್ಸ್ ಕೂಡ ಸಿಗುತ್ತೆ. ಆ ಲೈನರ್ನ ಹಾಕ್ಕೊಂಡು ನಮ್ಮ ಬಟ್ಟೆಗೆ ಕಾಂಟ್ರಾಸ್ಟಿಂಗ್ ಕಲರ್ಸ್ನಲ್ಲಿ ಯೂಸ್ ಮಾಡಿಕೊಂಡು ಮಾಡ್ಬೋದು, ಐ ಲುಕ್ನ ಕ್ರಿಯೇಟ್ ಮಾಡ್ಕೋಬೋದು. ಇವಾಗ ಇದರಲ್ಲಿ ಪಿಂಕ್, ಪರ್ಪಲ್, ಯೆಲ್ಲೋ ಈ ಥರ ಸುಮಾರು ಕಲರ್, ಈವನ್ ಗೋಲ್ಡ್, ಸಿಲ್ವರ್, ಕಾಪರ್, ಸುಮಾರು ಕಲರ್ಗಳು ಸಿಗುತ್ತೆ. ನೀವು ನಿಮಗೆ ಯಾವ್ದು ಇಷ್ಟನೋ ಅದು ತೊಗೋಬೋದು, ಅಥವಾ ಅಷ್ಟೂ ಕಲರ್ಸ್ನ ನೀವು ಇಟ್ಕೋಬೋದು. ಸೊ ಇದಿಷ್ಟು ಮೇಕಪ್ಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸ್. ನಿಮಗೆ ಯಾವುದು, ಯಾವ ಪ್ರಾಡಕ್ಟ್ ನಿಮಗೆ ಸೂಟಬಲ್ ಅನ್ಸುತ್ತೋ ನೀವು ಅದನ್ನು ಇನ್ವೆಸ್ಟ್ ಮಾಡ್ಕೋಬೋದು. ಎಲ್ಲನೂ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟ್ 25th ಪ್ರಾಡಕ್ಟ್ ಏನು ಅಂತಂದರೆ ಪ್ರೈಮರ್. ಇದನ್ನು ನಾನು ಯಾತಕ್ಕೆ ಲಾಸ್ಟ್ ಅಂತ ಹೇಳ್ತಿದ್ದೀನಿ ಅಂತಂದರೆ ಇದು ಕಂಪ್ಲೀಟ್ಲಿ ಆಪ್ಷನಲ್. ಯಾರಿಗೆ ಸ್ಕಿನ್ ಮೇಲೆ ತುಂಬ ಓಪನ್ ಪೋರ್ಸ್ ಇರುತ್ತೋ ಅಂಥವ್ರು ಮಾತ್ರನೇ ಮಾಯಿಶ್ಚರೈಸರ್ ಆದಮೇಲೆ ಫೌಂಡೇಶನ್ಗೂ ಮುಂಚೆ ಇದನ್ನು ಒಂದು ಲೇಯರ್ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದನ್ನು ಮ್ಯಾಟಿಫೈಯಿಂಗ್ ಪ್ರೈಮರ್ ಅಂತಲೂ ಹೇಳ್ತಾರೆ, ಅಥವಾ ಹೈಡ್ರೇಟಿಂಗ್ ಅಥವಾ ಎಲ್ಯುಮಿನೇಟಿಂಗ್ ಪ್ರೈಮರ್ ಅಂತಲೂ ಹೇಳ್ತಾರೆ. ಬಟ್ ಪೋರ್ ಪರ್ಫೆಕ್ಟ್ ಪ್ರೈಮರ್ ಅನ್ನೋದು ಪೋರ್ಸ್ ಇರೋ ಅಂಥವ್ರಿಗೆ, ಅಥವಾ ಪ್ರೈಮರ್ ಅನ್ನೋದೇ ಪೋರ್ಸ್ ಇರೋ ಅಂಥವ್ರಿಗೆ ಯೂಸ್ ಮಾಡುವಂಥದ್ದು. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಪೋರ್ಸ್ ಇದ್ದರೆ ಮಾತ್ರ ಇದನ್ನು ಯೂಸ್ ಮಾಡಿ. ಸೊ ಅವಾಗ ನಿಮ್ಮ ಫೌಂಡೇಶನ್ ಅಥವಾ ನಿಮ್ಮ ಮೇಕಪ್ ತುಂಬ ಫ್ಲಾಲೆಸ್ ಆಗಿ ಕಾಣಿಸುತ್ತೆ. ಮೇಕಪ್ ರಿಲೇಟೆಡ್ ಪರ್ಟಿಕ್ಯುಲರ್ ಆಗಿ ವಿಡಿಯೋಸ್ ಬೇಕು ಅಂತಂದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಅನುಕೂಲವಾಗಿರುವಂಥ ವಿಡಿಯೋಸ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿದ್ರಲ್ಲ ಇಷ್ಟೊಂದು ಪ್ರಾಡಕ್ಟ್ ಇನ್ಫಾರ್ಮೇಷನ್ ಎಲ್ಲ, ಇದರಲ್ಲಿ ಎಲ್ಲ ಪ್ರಾಡಕ್ಟು ನಮಗೆ ಬೇಕು ಅಥವಾ ಇರಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲ.
ಸೊ ನೀವು ಇದರಲ್ಲಿ ಯಾವುದು ನಿಮಗೆ ಡೈಲಿ ಯೂಸ್ ಆಗುತ್ತೋ ಅಂತ ಪ್ರಾಡಕ್ಟ್ನ ಮಾತ್ರ ತಗೊಂಡ್ರೆ ಸಾಕು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಕೂಡ ಶೇರ್ ಮಾಡಿ ಅಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬಾಯ್ ಬಾಯ್.